ಇವತ್ತು ನಾವು ಪಳಿನಿಗೆ ಹೊರಟಿದ್ದೀವಿ. ಇವಾಗ ಟೈಮ್ ಅರೌಂಡ್ 6 o'clock ಆಗಿದೆ. ಅಲ್ಲಿ ನಾವು ಮಧ್ಯಾಹ್ನ ಅಷ್ಟೊತ್ತಿಗೆ ತಲುಪ್ತೀವಿ. ಸೊ ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ ಇಲ್ಲಿ ಅಂತ. ಅಲ್ಲಿ ಬೆಳಗ್ಗೆ 25 degrees ಇರುತ್ತೆ ಅಂತ ತೋರಿಸ್ತಾ ಇತ್ತು. ಸೊ ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ನಾವು ತಿಂಡಿಗೆ ಸಾಯಿ ಸಂಗೀತ್ ಹೋಟ್ಲಲ್ಲಿ ನಿಲ್ಸಿದ್ವಿ. ನೀವು ನೋಡ್ಬೋದು ಇದೆ ಹೋಟ್ಲು. ಸಾಯಿ ಸಂಗೀತ್ ಹೋಟ್ಲು ಎದುರುಗಡೆನೆ ಕೆಫೆ ಕಾಫಿ ಡೇ ಇದೆ. ನೀವು ಇಲ್ಲೂ ಕೂಡ ವಿಸಿಟ್ ಮಾಡ್ಬೋದು. ನಾವ್ ಈ ಹೋಟ್ಲಲ್ಲಿ ಮಸಾಲ ದೋಸೆ ತಗೊಂಡ್ವಿ. ತುಂಬಾ ಚೆನ್ನಾಗಿತ್ತು. 3 ತರ ಚಟ್ನಿ ಕೊಟ್ಟಿದ್ರು. ಯಾವ್ದು ಖಾರ ಇರ್ಲಿಲ್ಲ, ಎಲ್ಲ ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಬೇರೆಯವರೆಲ್ಲ ಇಡ್ಲಿ ತಗೊಂಡಿದ್ವಿ. ದಟ್ ವಾಸ್ ಆಲ್ಸೋ ರಿಯಲಿ ನೈಸ್. ನಾವು ನಮ್ಮ ಮನೆಯಿಂದ ಇವಾಗ 162 kilometers ಬಂದಿದ್ದೀವಿ. 9:30 ಇವಾಗ ಟೈಮು. ನಾವು ಅಲ್ಲಿ ಹೋಗೋಷ್ಟಕ್ಕೆ ಮೇ ಬಿ 2 o'clock ಆಗುತ್ತೆ ಅನ್ಸುತ್ತೆ. ಊಟದ ಟೈಮಿಗೆ ತಲುಪ್ತೀವಿ. ಎಲ್ಲ ನಮ್ದು ತಿಂಡಿ ಎಲ್ಲ ತಿಂದಾಯ್ತು. ಎಲ್ಲಾರ್ಗು ಹೊಟ್ಟೆ ಹಸಿತ್ತು. ಸೊ ಈಗ ಹೋಗ್ತಾ ಇದೀವಿ. ನಾವ ಇಡ್ಲಿ ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ಕೆಳಗಡೆ ಎಲ್ಲ ಅಂಗಡಿ ಎಲ್ಲ ಇದೆ, ಏನಾರ ಶಾಪಿಂಗ್ ಬೇಕು ಅಂದ್ರೆ ಮಾಡ್ಕೋಬಹುದು. ನಾನು ಮಸಾಲ ದೋಸೆ ತಿಂದೆ, ಬೇರೆಯವರೆಲ್ಲ ಇಡ್ಲಿ ತಿಂದ್ರು. ಸೊ ಐ ಆಮ್ ದ ಆಡ್ ಒನ್ ಔಟ್. ಸೊ ನಾವು ಹೋಟೆಲ್ ಶುಭಂ ಅಲ್ಲಿ ಸ್ಟೇ ಆಗಿದ್ವಿ. ತುಂಬಾ ಚೆನ್ನಾಗಿದೆ ಹೋಟ್ಲು. ಇಟ್ ಇಸ್ ವೆಲ್ ಮೇಂಟೈನ್ಡ್. ಈ ಹೋಟ್ಲ್ ಅಲ್ಲಿ ನಿಮ್ಗೆ ಎಸಿ ಮತ್ತೆ ನಾನ್ ಎಸಿ ರೂಮ್ಸ್ಗೂ ಆಪ್ಷನ್ ಬರುತ್ತೆ. ಮತ್ತೆ ಈ ಹೋಟ್ಲು ದೇವಸ್ಥಾನಕ್ ತುಂಬಾ ಹತ್ರ ಇದೆ. ಸೊ ನೀವು ಆರಾಮಾಗಿ ದೇವಸ್ಥಾನಕ್ ಹೋಗ್ಬೋದು, ವಾಕಬಲ್ ಡಿಸ್ಟೆನ್ಸ್. ಹೋಟೆಲ್ ಶುಭಂ ಎಂಟರ್ ಆಗ್ಬೇಕು ಅಂದ್ರೆ ನೀವು ನ್ಯಾರೋ ರೋಡ್ ಅಲ್ಲಿ ಬರ್ಬೇಕಾಗತ್ತೆ. ಸೊ ದೊಡ್ಡ ಕಾರ್ ಇದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಕಷ್ಟ ಅಂತ ಹೇಳಿದ್ರೆ ಬರಕ್ಕೆ ಆಗಲ್ಲ ಅಂತೇನಿಲ್ಲ, ಬರ್ಬೋದು. ಸ್ವಲ್ಪ ನಿಧಾನಕ್ಕೆ ನೋಡ್ಕೊಂಡು ಬಂದ್ರೆ ಆಗುತ್ತೆ. ಈ ಹೋಟ್ಲ್ ಅಲ್ಲಿ ಕಾರ್ ಪಾರ್ಕಿಂಗ್ ಏನು ಪ್ರಾಬ್ಲಮ್ ಇಲ್ಲ. ನೀವು ನೋಡ್ಬೋದು ಎಷ್ಟು ದೊಡ್ಡ ಜಾಗ ಇದೆ ಅಂತ. ನೀವು ಆರಾಮಾಗಿ ನಿಲ್ಲಿಸ್ಬೋದು. ಇಲ್ಲಿ ಸೆಕ್ಯೂರಿಟಿ ಅವರೆಲ್ಲ ಇರೋದ್ರಿಂದ ನೀವ್ ಏನು ಯೋಚನೆ ಇಲ್ದಲೆ ಕಾರ್ ಆರಾಮಾಗಿ ಪಾರ್ಕ್ ಮಾಡಿ ಹೋಗ್ಬೋದು. ನಮ್ದು ಇವಾಗ ರೂಮ್ ಇರೋದು 2nd floor ಅಲ್ಲಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ರಿಸೆಪ್ಷನಿಸ್ಟ್ ಹೇಳಿದ್ದು ಇಲ್ಲಿಂದ ದೇವಸ್ಥಾನ ತುಂಬಾ ಹತ್ರ ಅಂತೆ, ವಾಕಬಲ್ ಡಿಸ್ಟೆನ್ಸ್ ಅಂತೆ. ಸೊ ನೀವು ಟ್ರಾಲಿ ಇಲ್ಲಿ ಹೋಗೋದಿದ್ರೆ ನಿಮ್ಗೆ 1/2 kilometer ಟ್ರಾವೆಲ್ ಮಾಡ್ಬೇಕಾಗತ್ತೆ. ಸೊ ಸ್ಟೆಪ್ಸ್ ಅಲ್ಲಿ 2 types ಇದೆ, ಎಲಿಫೆಂಟ್ ಪಾತ್ ಮತ್ತೆ ನಾರ್ಮಲ್. ನಾರ್ಮಲ್ ಅಂದ್ರೆ ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಟೆಪ್ಸ್ ಇರುತ್ತೆ. ಎಲಿಫೆಂಟ್ ಪಾತ್ ಅಂದ್ರೆ ಈಸಿಯರ್ ಅಂತ ಹೇಳೋದು ಎಲ್ಲರೂ. ಸೊ ಬನ್ನಿ ನಾವೇ ನೋಡಿ ಟ್ರೈ ಮಾಡೋಣ. ನಾವು ದೇವಸ್ಥಾನಕ್ ಹೋಗಕ್ಕಿಂತ ಮುಂಚೆ ಊಟ ಮಾಡ್ಕೊಳಕ್ ಹೋಗ್ತಿದೀವಿ. ಇಲ್ಲೇ ಜಸ್ಟ್ ಕೆಳಗಡೆನೆ ಒಂದು ವೆಜ್ ರೆಸ್ಟೋರೆಂಟ್ ಇದೆ, ಅದನ್ನ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಬನ್ನಿ ಹೋಗೋಣ. ಕೊಡ್ತಾರೆ, ಅದಕ್ಕೆ ಒಂದಕ್ಕೆ 95 rupees ಅಂತೆ. ಸೊ ನೀವೇನಾದ್ರು ಇಲ್ಲೇ ರೂಮ್ ಬುಕ್ ಮಾಡಿದ್ರೆ ಆರಾಮಾಗಿ ಬಂದು ಇಲ್ಲಿ ಊಟ ಮಾಡ್ಕೊಂಡು ನೀವು ಹೋಗ್ಬೋದು. ತುಂಬ ಚೆನ್ನಾಗಿರುತ್ತೆ ಇಲ್ಲಿ, ಜಾಸ್ತಿ ಖಾರನೂ ಮಾಡಲ್ಲ. ಸೊ ನೀವು
ನಾನು ಅಮೃತ ಹೋಟ್ಲನ್ನ ಸಜೆಸ್ಟ್ ಮಾಡ್ತಿದ್ದೀನಿ. ಊಟಕ್ಕೆ ಒಂದು ದೊಡ್ಡ ತಾಲಿಲೆ ಕೊಟ್ಬಿಟ್ಟಿದ್ರು, ಅನ್ನ, ಹುಳಿ, ಮಜ್ಜಿಗೆ ಹುಳಿ, ಮೊಸರನ್ನ, ಪಾಯಸ ಎಲ್ಲ ಥರದ್ದು ಇತ್ತು. ಸೊ ಸ್ವಲ್ಪ ಹೊಟ್ಟೆ ಫುಲ್ ಆಗೋಗಿದೆ, ಸ್ವಲ್ಪ ರೆಸ್ಟ್ ಮಾಡಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಪ್ಲ್ಯಾನು. ಸೊ ಬನ್ನಿ ವಾಪಸ್ ರೂಮ್ಗೆ ಹೋಗೋಣ. ನಾವಿವಾಗ ದೇವಸ್ಥಾನಕ್ಕೆ ಹೊರಟಲ್ಲಿ ನೋಡಿದ್ವಿ ಎಷ್ಟು ರಶ್ ಇದೆ ಅಂತ. ಇದು ಎಲಿಫೆಂಟ್ ಪಾತ್ಗೆ ಎಂಟ್ರೆನ್ಸ್. ನಾವು ಅದು ಈಸಿ ಆಗಿರುತ್ತೆ, ಕನ್ವೀನಿಯಂಟ್ ಆಗಿರುತ್ತೆ ಅಂದ್ಬಿಟ್ಟು ಅದನ್ನೇ ಚೂಸ್ ಮಾಡಿದ್ದೀವಿ. ಮತ್ತೀವು ರೆಸ್ಟ್ ರೂಮ್ಸ್, ಡ್ರಿಂಕಿಂಗ್ ವಾಟರ್ ಮತ್ತೆ ಬೆಂಚಸ್ ಇದೆ. ಬೇಕಿದ್ರೆ ನೀವು ಕೂತ್ಕೊಂಡು ರಿಲ್ಯಾಕ್ಸ್ ಮಾಡಿಕೊಂಡು ಹತ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿದೆ ವ್ಯೂ ಎಲ್ಲ, ನೀವು ನೋಡ್ಬೋದು. ಇದು ಪಳನಿ ಸಿಟಿ ವ್ಯೂ. ಸ್ವಲ್ಪ ಮರ ಕವರ್ ಆಗಿರೋದ್ರಿಂದ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಬಟ್ ರಿಯಾಲಿಟಿಲಿ ನೀವೇ ಬಂದು ನೋಡಬೇಕು, ತುಂಬ ಚೆನ್ನಾಗಿ ಕಾಣತ್ತೆ. ಸಾಯಂಕಾಲದ ಹೊತ್ತಂತೂ ಇನ್ನೂ ಚೆನ್ನಾಗಿ ಕಾಣತ್ತೆ. ಸೊ ಇದು ಇನ್ನೊಂದು ವ್ಯೂ ಪಾಯಿಂಟಿಂದ ಕಾಣಿಸ್ತಿರೋ ಪಳನಿ ಸಿಟಿ ವ್ಯೂ. ಇಲ್ಲಿ ಒಂದು ನದಿ ಬೇರೆ ಇದೆ, ಆದರೆ ನೀವು ಹತ್ಕೊಂಡು ಹೋಗ್ತಿದ್ದಾಗ ಅದು ನಿಮಗೆ ಕನ್ಫ್ಯೂಸ್ ಆಗ್ಬಿಡತ್ತೆ ಅದು ರಿವರ ಅಥವಾ ಲ್ಯಾಂಡ್ ಅಂತ. ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಇದ್ದಾಗ ನಮಗೆ ಒಂದು ಎರಡು ನವಿಲು ಸಿಕ್ತು. ನಾವು ಫೈನಲಿ ಬೆಟ್ಟದ್ದು ಟಾಪ್ನ ರೀಚ್ ಆದ್ವಿ. ಸನ್ಸೆಟ್ ಕೂಡ ಶುರು ಆಗಿತ್ತು. ನೀವು ನೋಡ್ಬೋದು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ. ಅಷ್ಟೇ ರಶ್ ಕೂಡ ಇತ್ತು. ಮೇಲ್ಗಡೆ ಟಿಕೆಟ್ ತಗೋಬೇಕಾಗಿತ್ತು. ಎರಡು ಥರ ಟಿಕೆಟ್ ಇದೆ, 10 ರುಪೀಸ್ ಮತ್ತು 100 ರುಪೀಸ್ ಸ್ಪೆಷಲ್ ಟಿಕೆಟ್. ನಾವು ದರ್ಶನ ಬೇಗ ಮಾಡ್ಬೋದು ಅಂದ್ಬಿಟ್ಟು 100 ರುಪೀಸ್ ಸ್ಪೆಷಲ್ ಟಿಕೆಟ್ನ ತಗೊಂಡ್ವಿ. ಮತ್ತು ಇಲ್ಲಿ ತಿರುಪತಿದು ವೇಸ್ಟ್ ಫಾಲೋ ಮಾಡ್ತಾರೆ. ಎಲ್ರೂ ಒಂದು ರೂಮ್ ಅಲ್ಲಿ ಬಿಟ್ಬಿಟ್ಟು ಒಂದೊಂದೇ ರೂಮ್ನ ದರ್ಶನಕ್ಕೆ ಕಳಿಸ್ತಾ ಇರ್ತಾರೆ. ಅಟ್ಲೀಸ್ಟ್ 1 ಅವರ್ ಅಂತೂ ಕಾಯಲೇಬೇಕು, ಅಷ್ಟು ರಶ್ ಇತ್ತು ನಮ್ಗೆ. ಸೊ ನೀವು ಹೋದಾಗ ನಿಮ್ ಲಕ್ ನೋಡೋಣ. ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು, ಆದ್ರೆ ಒಳಗೆ ಕ್ಯಾಪ್ಚರ್ ಮಾಡಕ್ ಬಿಡ್ಲಿಲ್ಲ ವಿಡಿಯೋನ. ಸೊ ನಾನು ಆಚೆಯಿಂದ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿ ನಿಮಗೆ ತೋರಿಸ್ತೀನಿ. ಇದು ಪ್ರಸಾದ ಕೌಂಟರು, ನೀವೇ ನೋಡ್ಬೋದು ಎಷ್ಟು ರಶ್ ಇದೆ. ನಾವು ದೇವಸ್ಥಾನ ಎಲ್ಲ ನೋಡ್ಕೊಂಡಾಯ್ತು, ಪ್ರಸಾದ ತಿಂದಾಯ್ತು. ಇವಾಗ ವಾಪಸ್ ಹೋಗ್ಬೇಕು, ಟ್ರಾಲಿ ಆಗತ್ತೆ ನೋಡ್ತಿದ್ದೀವಿ. ಏನಕ್ಕಂದ್ರೆ ಬರೋವಾಗ ಲೇಟ್ ಆಗತ್ತೆ ಅಂದ್ಬಿಟ್ಟು ನಾವು ಸ್ಟೆಪ್ಸ್ ಅಲ್ಲೇ ಬಂದ್ವಿ ಎಲಿಫೆಂಟ್ ಪಾತಲ್ಲಿ. ಇಲ್ಲಿ ರೋಪ್ ಕಾರ್ ಸ್ಟೇಷನ್ ಕೂಡ ಇದೆ. ಅಲ್ಲಿ ಟಿಕೆಟ್ ತಗೋಬೇಕು ಅಂದ್ರೆ ಟಿಕೆಟ್ 50 ರೂಪಾಯಿ ಆಗುತ್ತೆ. ಮತ್ತೆ ಇಲ್ಲಿ ಒಳಗಡೆ ನೋಡ್ತಾ ಇರ್ಬೋದು ಜನಗಳೆಲ್ಲ ವೇಟಿಂಗ್ ಕೂತಿದ್ದಾರೆ. ವೇಟಿಂಗ್ ಆಲ್ಮೋಸ್ಟ್ 1 ಅವರ್ ಅಂತೂ ತಗೊಳತ್ತೆ, ಅಷ್ಟು ಜನ ಬಂದಿರ್ತಾರೆ. ಸೊ ನಾವು ಈ ಸತಿ ಅಂತೂ ಹೋಗಕ್ಕಾಗ್ಲಿಲ್ಲ. ಸೊ ನೆಕ್ಸ್ಟ್ ಟೈಮ್ ಬೇಗ ಬಂದಾರೋ ಟ್ರೈ ಮಾಡೋಣ ಅಂತ ಅನ್ಕೊಂಡಿದೀವಿ. ರೋಪ್ ಕಾರ್ ಸ್ಟೇಷನ್ ಜೊತೆ ವಿಂಚ್ ಸ್ಟೇಷನ್ ಅಂತನೂ ಇದೆ. ನಾವು ಆಕ್ಚುಲಿ ಟ್ರೈ ಮಾಡಕ್ ಹೋಗಿದ್ವಿ, ಆದ್ರೆ ರಶ್ ಇತ್ತು, ಟಿಕೆಟ್ಸ್ ಎಲ್ಲ ಸೇಲ್ ಆಗೋಗಿತ್ತು. ಸೊ ನೀವೇನಾದ್ರು ಟ್ರೈ ಮಾಡ್ಬೇಕು ಅಂದ್ರೆ ಬೇಗನೆ ಬಂದು ಟಿಕೆಟ್ ತಗೋಬೇಕಾಗತ್ತೆ. ದೇವಸ್ಥಾನದ ಆಚೆ ಪ್ರಸಾದ ಕೊಡ್ತಾ ಇರ್ತಾರೆ, ಅದೇ ಪಂಚಾಮೃತ. ನೀವು ಊರಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ದೇವಸ್ಥಾನದವರೇ ಬಾಟ್ಲ್ ಅಲ್ಲಿ ಕೊಡ್ತಾರೆ, ಅದನ್ನು ತಗೋಬಹುದು. ಅದ್ರ ಜೊತೆ ಪುಳಿಯೋಗರೆನು ಕೊಡ್ತಾ ಇರ್ತಾರೆ, 15 ರುಪೀಸ್ಗೆ ಒಂದು. ಪಂಚಾಮೃತ ಫ್ರೀ ಆಗಿ ಕೊಡ್ತಾರೆ. ಪುಳಿಯೋಗರೆ ನಾವು ತಗೊಂಡಿದ್ವಿ, ನನಗೆ ಸ್ವಲ್ಪ ಖಾರ ಆಯ್ತು, ಮಕ್ಳುಗಳಿಗೆ ಖಾರ ಆಗ್ಬೋದು ಅನ್ಸುತ್ತೆ. ಸಾಯಂಕಾಲದ ಹೊತ್ತು ಸುಬ್ರಹ್ಮಣ್ಯ ಸ್ವಾಮಿ ವೇಲ್ಗೆ ಲೈಟ್ ಹಾಕ್ತಾರೆ, ಅದು ಶುಭಂ ಹೋಟ್ಲಿಂದ ತುಂಬಾ
ಕ್ಲೀನ್ ಆಗಿ ಕಾಣತ್ತೆ, ನಿಮ್ ನೋಡ್ಬೋದು ತುಂಬಾ ಚೆನ್ನಾಗಿ ಕಾಣತ್ತೆ ಲೈಟ್ ಹಾಕಿದ್ರದ್ರಿಂದ. ಎಲ್ರು ಲೈಟ್ಸ್ ಹಾಕಿದ್ದಾರೆ, ತುಂಬಾ ಕಲರ್ಫುಲ್ ಆಗಿ ಕಾಣಿಸ್ತಾ ಇದೆ. ಸಾಯಂಕಾಲ ಪೂರ್ತಿ ಲೈಟ್ ಅರೇಂಜ್ಮೆಂಟ್ ಇದೆ, ಸೊ ಜನಗಳು ಆರಾಮಾಗಿ ಇಳ್ಕೊಂಡು ಹೋಗ್ಬೋದು. ಯಾವುದೇ ರೀತಿ ಭಯ ಇಲ್ಲ, ನೀಟಾಗಿ ಮೈಂಟೈನ್ ಮಾಡಿದ್ದಾರೆ. ಸ್ಟೆಪ್ಸ್ಗಳು ಅಷ್ಟೇ ನೋಡ್ಬೋದು, ತುಂಬ ಚೆನ್ನಾಗಿದೆ. ಆಮೇಲೆ ಕೆಲವು ಸ್ಟೆಪ್ಸಿಗೆ ನಂಬರ್ ಮಾಡಿದ್ದಾರೆ ಎಷ್ಟನೇ ಸ್ಟೆಪ್ ಅಂತಲೂ, ಸೊ ಯು ಕ್ಯಾನ್ ಕೀಪ್ ಟ್ರ್ಯಾಕ್. ಮಧ್ಯಕ್ಕೂ ಡ್ರಿಂಕಿಂಗ್ ವಾಟರ್ಸೆಲ್ಲ ಫೆಸಿಲಿಟಿ. ಆಮೇಲೆ ಮೇಲ್ಗಡೆ ಬಂದವರು ಬರೀ ಸುಬ್ರಹ್ಮಣ್ಯ ನೋಡ್ತಾರೆ. ಇಲ್ಲಿ ಶ್ರೀವಲ್ಲಿ ದೇವಸ್ಥಾನ ಇದೆ, ಇದನ್ನ ಹತ್ತಿರದಿಂದ ಹೋಗಿ ತೆಗಿಯಕ್ಕೆ ಬಿಡಲ್ಲ, ಅದಕ್ಕೆ ಇಲ್ಲಿಂದನೇ ಫೋಕಸ್ ಮಾಡ್ತಾ ಇದ್ದೀನಿ. ಇಲ್ಲೂ ಬರೋದನ್ನ ಮರಿಬೇಡಿ, ನೀವು ವಿಸಿಟ್ ಮಾಡೋದಿದ್ರೆ ಇಲ್ಲೂ ಒಂದು ಸತಿ ಬಂದು ನೋಡ್ತೀನಿ. ಬೆಟ್ಟ ಹಿಡ್ಕೊಂಡು ಬಂದ್ವಿ ವಾಪಸ್ ರೂಮ್ಗೆ. ಎಲ್ರಿಗೂ ಸುಸ್ತಾಗಿದೆ, ಸೊ ಇವಾಗ ಊಟ ಮಾಡ್ಕೊಂಡು ರೆಸ್ಟ್ ಮಾಡ್ಕೋಬೇಕು. ನಾಳೆ ಮತ್ತೆ ಸಿಗ್ತೀನಿ, ಅಲ್ಲಿವರೆಗೆ ಗುಡ್ ನೈಟ್, ಬೈ ಬೈ. ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ನಿದ್ದೆ ಆದಮೇಲೆ ಫುಲ್ ಫ್ರೆಶ್ ಆಗಿದ್ದೀವಿ. ನಾನು ನಿಮಗೆ ಆಚೆ ಸೀನರಿ ತೋರಿಸ್ತೀನಿ ನೋಡಿ. ಎಲ್ಲ ಥರ ಹಕ್ಕಿಗಳ ಸೌಂಡು ಕೇಳಿಸ್ತಾ ಇದೆ. ವಿಡಿಯೋದಲ್ಲಿ ಕೇಳಿಸ್ತಾ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ. ಸೊ ನಾವೆಲ್ಲ ಫುಲ್ಲು ಎದ್ದು ರೆಡಿಯಾಗಿ ಹೋಗಿದ್ದೀವಿ. ಸೊ ಇವಾಗ ತಿಂಡಿ ತಿನ್ನೋಕ್ಕೆ ಹೋಗ್ತಾ ಇದ್ದೀವಿ, ಬನ್ನಿ ಅದು ಹೋಗಿ ನೋಡೋಣ ಏನು ತಿನ್ನೋದು ಅಂತ. ಇವತ್ತು ತಿಂಡಿಗೆ ನಾವು ಇಡ್ಲಿ ಮತ್ತು ಪೂರಿ ತಿಂದಿದ್ವಿ. ನೀವು ಇಡ್ಲಿ ತೊಗೊಂಡ್ರೆ ಸೈಡಲ್ಲಿ ಅವರು ಪೊಂಗಲ್ಲು ಕೊಡ್ತಾರೆ, ಕಾಫಿನೂ ತೊಗೊಂಡಿದ್ವಿ, ಎಲ್ಲ ಚೆನ್ನಾಗಿತ್ತು. ಸೊ ಇವಾಗ ಬೆಂಗಳೂರಿಗೆ ಹೋಗೋಕ್ಕಿಂತ ಮುಂಚೆ ನಾವು ಕೊಡೈಕೆನಾಲ್ ಹೋಗೋ ಪ್ಲ್ಯಾನ್ ಇದೆ. ಸೊ ಬನ್ನಿ ಹೋಗೋಣ. ಪಳನಿ ದೇವಸ್ಥಾನ ನೋಡಿ ಆಚೆಯಿಂದ ಎಷ್ಟು ಚೆನ್ನಾಗಿ ಕಾಣತ್ತೆ ಅಂತ ಇನ್ನೊಂದ್ಸತಿ ಪ್ಲ್ಯಾನ್ ಮಾಡ್ಕೊಂಡು ಬರಬೇಕು ಯಾವತ್ತಾದರೂ. ಮತ್ತು ಕೊಡೈಕೆನಾಲ್ ರಶ್ ಇರತ್ತೆ ಅಂದ್ಬಿಟ್ಟು ನಾವು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಿದ್ವಿ, ಡೈರೆಕ್ಟಾಗಿ ಬೆಂಗಳೂರಿಗೆ ಹೊರಡ್ತಿದ್ದೀವಿ. ಇದೇ ಪಳನಿ ಬೆಟ್ಟ ನೋಡಿ ಎಷ್ಟು ದೊಡ್ಡದಿದೆ ಅಂತ. ಇವಾಗ ನಾನು ಪಳನಿಗೆ ಹೋಗೋ ರೂಟ್ ಮ್ಯಾಪ್ ತೋರಿಸ್ತಾ ಇದ್ದೀನಿ. ಬೆಂಗಳೂರಿಂದ ಹೊರಟು ಹೊಸೂರು, ಕೃಷ್ಣಗಿರಿ, ಸೇಲಂ, ಕರೂರ್ ಮತ್ತು ದಿಂಡ್ಗಲ್ ಮುಂಚೆ ವೇದಸಂದೂರ್ ಬರುತ್ತೆ, ಅಲ್ಲಿ ಪಳನಿ ಕಡೆಗೆ ಡಿವಿಯೇಷನ್ ತಗೋಬೇಕು.